ಇನ್ನು ಮೂವತ್ತಾರನೇ ಶ್ಲೋಕ ಮೂಲಮಂತ್ರಾತ್ಮಿಕ ಮೂಲಕೂಟತ್ರಯ ಕಲೆಯವರ ಇದರ ಅರ್ಥ ಏನು ಅಂದರೆ ಪಂಚದಶಿ ವಿದ್ಯೆ ಅಂತ ಹೇಳ್ತಾರೆ ಅದು ಮೂಲಮಂತ್ರ ಅಂತ ಹೇಳ್ತಾರೆ ಈ ಪಂಚದಶಿ ವಿದ್ಯೆ ಎಂಬುದು ಮೂಲಮಂತ್ರ ಮೂಲಕೂಟತ್ರಯ ಅಂತ ತಿಳಿದ ಮೇಲೆ ಈ ಪಂಚದಶಿಗೆ ಶ್ರೀ ಅನ್ನೋ ಬೀಜಾಕ್ಷರ ಸೇರಿಸಿ ಸಾಧನೆ ಮಾಡೋದನ್ನು ಷೋಡಶಾಕ್ಷರಿ ವಿದ್ಯೆ ಅಂತ ಹೇಳ್ತಾರೆ ಈ ಪಂಚದಶಿ ಮತ್ತು ಷೋಡಶಾಕ್ಷರಿ ವಿದ್ಯೆನ ಗುರುವಿನ ಉಪದೇಶ ತೆಗೆದುಕೊಂಡೇ ಜಪ ಮಾಡಬೇಕು ಅಂತ ನಿಯಮ ಇದೆ ಇಲ್ಲಿ ಕುಲ ಅಂತ ಬರುತ್ತೆ ನೆಕ್ಸ್ಟು ಕುಲ ಅಂದರೆ ಪೂಜಾ ವಿಧಾನ ಆಚಾರ ಮತ್ತು ಒಬ್ಬ ಗುರುವಿನ ಉಪದೇಶದಂತೆ ಶಿಷ್ಯ ಆಚರಿಸುವ ಪದ್ಧತಿ ಯೋಗ ಸಾಧನೆ ಮೂಲಕ ದೇವಿನ ಆರಾಧಿಸಿ ಅಮೃತತ್ವವನ್ನು ಹೊಂದುವುದೇ ಕುಲ ಅಮೃತೈಕ ರಸಿಕ ಅಂತ ಹೇಳಿರೋದು ತಾಯಿಯ ಆಚಾರ ವಿಚಾರ ಸಂಕೇತ ಪಾಲಿಸೋದು ಎಂಬುದು ಕುಲ ಸಂಕೇತ ಪಾಲಿನಿ ಅಂತ ಹೇಳಲಾಗಿದೆ ಹೀಗೆ ದೈವ ಭಕ್ತಿ ಮಾರ್ಗದಲ್ಲಿ ಇರುವವರೆಲ್ಲ ಒಂದೇ ಕುಲಕ್ಕೆ ಸೇರಿದವರು ಅಂತ ಇಲ್ಲಿ ತಾಯಿಯ ಬಗ್ಗೆ ಹೇಳಿರೋದು ಇಂತಹ ತಾಯಿಯ ಕುಲದಲ್ಲಿ ನಾವೆಲ್ಲರೂ ಸೇರಿ ಧನ್ಯರಾಗೋಣ ಅನ್ನೋದು ಈ ಶ್ಲೋಕದ ಅರ್ಥ